ಮಧ್ಯಪ್ರದೇಶ ಅಪ್ಸರ್ ಮನ್ಸೂರಿ ಈಗ ಕೃಷ್ಣ ಮಧ್ಯಪ್ರದೇಶದ ಮುಸ್ಲಿಂ ವ್ಯಕ್ತಿಯೊಬ್ಬ ತನ್ನ ಪತ್ನಿಗಾಗಿ ಹಿಂದೂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಮಂದಸೌರ್ ಜಿಲ್ಲೆಯ ಮುಸ್ಲಿಂ ವ್ಯಕ್ತಿಯೊಬ್ಬ 5 ವರ್ಷಗಳ ಹಿಂದೆ ಹಿಂದೂ ಯುವತಿಯನ್ನ ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು ಈಗ ಪತ್ನಿಗಾಗಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿರುವುದು ಕಂಡುಬಂದಿದೆ ವೃತ್ತಿಯಲ್ಲಿ ಚಾಲಕರಾಗಿರುವ ಮಂದಸರ್ನ ಕಚಾನರ ಗ್ರಾಮದ ನಿವಾಸಿ ಅಪ್ಸರ್ ಮನ್ಸೂರಿ ಮತಾಂತರಗೊಂಡಿದ್ದು ತನ್ನ ಹೆಸರನ್ನ ಕೃಷ್ಣ ಸನಾತನಿ ಎಂದು ಬದಲಾಯಿಸಿಕೊಂಡಿದ್ದಾನೆ ಮನ್ಸೂರಿ ರಾಧಾ ಎನ್ನುವ ಯುವತಿಯನ್ನ ಮದುವೆಯಾದ ನಂತರ ತನ್ನ ಕುಟುಂಬದಿಂದ ದೂರವಿದ್ದರು ಮಂಗಳವಾರದಂದು ಉಪವಾಸವನ್ನ ಆಚರಿಸುವುದು ಸೇರಿದಂತೆ ಹೆಚ್ಚಿನ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದ ಅವರು ಅಂತಿಮವಾಗಿ ಹಿಂದೂ ಧರ್ಮಕ್ಕೆ ಮತಾಂತರವಾಗಲು ನಿರ್ಧರಿಸಿದರು ಗಾಯತ್ರಿ ಪರಿವಾರದ ಪಂಡಿತ ನರೇಶ್ ತ್ರಿವೇದಿ ಅವರು ಮನ್ಸೂರಿಗೆ ಹಸುವಿನ ಸಗಣಿ ಗೋಮೂತ್ರ ಮೊಸರು ಹಾಲು ಮತ್ತು ಜೇನು ತುಪ್ಪದಿಂದ ಸ್ನಾನ ಮಂತ್ರ ಪಠಣ ಮುಂತಾದ ಪ್ರಕ್ರಿಯೆಗಳನ್ನು ನಡೆಸಿದರು ರಾಜಸ್ಥಾನದ ಉದಯಪುರದಲ್ಲಿ ರೋಗಿಗಳನ್ನ ವೈದ್ಯಕೀಯ ಶಿಬಿರಗಳಿಗೆ ಕರೆದೊಯ್ಯುತ್ತಿದ್ದಾಗ ಅಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತಿದ್ದ ರಾಧಾಳನ್ನ ಭೇಟಿಯಾಗಿದ್ದಾಗಿ ಅವರು ಹೇಳಿದ್ದಾರೆ ಪರಸ್ಪರ ಪರಿಚಯ ಬೆಳೆದು ಪ್ರೀತಿಸಿ ವಿವಾಹವಾಗಿದ್ದಾಗಿ ಕೃಷ್ಣ ಸನಾತನಿ ಹೇಳಿದ್ದಾರೆ